LibreOffice Impress ना परिचयात्मकवादा ये ट्यूटोरियल के स्वागता। ये ट्यूटोरियल नल्ली नावो कलियुदे अनंदरे LibreOffice Impress ना परिचया, Impress नल्ली ना विविध टूलबार गडु, होसा प्रेजेंटेशन अनु हेगे सृष्टिसुवुदु, अदनु MS PowerPoint प्रेजेंटेशन आगे हेगे सेव माडुवुदु, MS PowerPoint प्रेजेंटेशन अनु हेगे ओपन माडुवुदु, मत्तु अदनु PDF डॉक्यूमेंट आगे हेगे एक्सपोर्ट माडुवुदु इत्यादि। LibreOffice Impress LibreOffice Suite ना प्रेजेंटेशन निर्वाहकवागिदे। इदन्नु उत्कृष्टवाद प्रेजेंटेशन तयारिसलु बळसुत्तारे। इदु Microsoft Office ना PowerPoint गे समनागिदे। LibreOffice Impress उचित हागू मुक्तवागि दोरेयुव सॉफ्टवेयर आगिद्दु इदन्नु नकलु मरुबळके हागू उचितवागि वितरणे माडबहुदु। LibreOffice Suite अन्नु आरंभिसलु नीवु Microsoft Windows 2000 मत्तु अदर मेलिन आवृत्तिगळाद MS Windows XP मत्तु Windows 7 अथवा GNU Linux अन्नु निम्म आपरेटिंग सिस्टम आगे बळसबहुदु। इल्ली नावु Ubuntu Linux 10.4 अन्नु नम्म आपरेटिंग सिस्टम आगे मत्तु LibreOffice Suite न आवृत्ति 3.3.4 अन्नु बळसुत्तिद्देवे। नीवु LibreOffice Suite अन्नु इंस्टॉल माडिरदिद्दल्लि Impress अन्नु Synaptic Package Manager बळसि इंस्टॉल माडबहुदु। Synaptic Package Manager ना हेच्चिन माहितिगागि ई वेबसाइट नल्लिरुव Ubuntu Linux ट्यूटोरियल अन्नु रेफर माडि मत्तु आ वेबसाइट नल्लि सूचिसुवुदन्नु अनुसरिसि LibreOffice Suite अन्नु डाउनलोड माडि। LibreOffice Suite ना मोदल ट्यूटोरियल नल्लि विवरवाद माहितिगळु सिगुत्तवे। नेनपिडि Impress अन्नु इंस्टॉल माडुवाग कंप्लीट ऑप्शन अन्नु बळसि। नीवु LibreOffice Suite अन्नु ईगागले इंस्टॉल माडिद्दरे ನೀವು ಸ್ಕ್ರೀನ್ ನ ಬಲಬದಿಯ ಮೇಲ್ಗಡೆ ಇರುವ ಅಪ್ಲಿಕೇಶನ್ಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಆಫೀಸ್ ನಂತರ ಲಿಬ್ರೆ ಆಫೀಸ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಲಿಬ್ರೆ ಆಫೀಸ್ ಇಂಪ್ರೆಸ್ ಅನ್ನು ಪಡೆಯಬಹುದು। ವಿವಿಧ ಲಿಬ್ರೆ ಆಫೀಸ್ ಕಾಂಪೋನೆಂಟ್ ಗಳಿರುವ ಒಂದು ಹೊಸ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ। ಲಿಬ್ರೆ ಆಫೀಸ್ ಇಂಪ್ರೆಸ್ ಗೆ ಹೋಗಲು ಹೊಸ ಡೈಲಾಗ್ ಬಾಕ್ಸ್ ನಲ್ಲಿ ಪ್ರೆಸೆಂಟೇಷನ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ರಿಯೇಟ್ ಕ್ಲಿಕ್ ಮಾಡಿ। ಇದು ಇಂಪ್ರೆಸ್ ನ ಮೇನ್ ವಿಂಡೋ ದಲ್ಲಿ ಒಂದು ಖಾಲಿ ಪ್ರೆಸೆಂಟೇಷನ್ ಅನ್ನು ತೆರೆಯುತ್ತದೆ। ಈಗ ನಾವು ಇಂಪ್ರೆಸ್ ನ ಮೇನ್ ವಿಂಡೋದ ಕಾಂಪೋನೆಂಟ್ ಗಳ ಬಗ್ಗೆ ಕಲಿಯೋಣ। ಇಂಪ್ರೆಸ್ ವಿಂಡೋ ವಿವಿಧ ಟೂಲ್ ಬಾರ್ ಗಳನ್ನು ಹೊಂದಿದೆ। ಅವುಗಳು ಟೈಟಲ್ ಬಾರ್, ಮೆನ್ಯು ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಫಾರ್ಮ್ಯಾಟಿಂಗ್ ಬಾರ್ ಮತ್ತು ಸ್ಟೇಟಸ್ ಬಾರ್। ಟೂಲ್ ಬಾರ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಟ್ಯುಟೋರಿಯಲ್ ಮುಂದುವರಿಯುತ್ತಿದ್ದಂತೆ ಕಲಿಯುತ್ತೇವೆ। ಈಗ ನಾವು ನಮ್ಮ ಮೊದಲ ಪ್ರೆಸೆಂಟೇಷನ್ ಮೇಲೆ ಕೆಲಸ ಮಾಡಲು ತಯಾರಿದ್ದೇವೆ। ಈಗ ಫೈಲ್ ಅನ್ನು ಕ್ಲೋಸ್ ಮಾಡಿ ಈಗ ಅಪ್ಲಿಕೇಶನ್ ಗೆ ಹೋಗೋಣ। ಆಫೀಸ್ ಕ್ಲಿಕ್ ಮಾಡಿ ನಂತರ ಲಿಬ್ರೆ ಆಫೀಸ್ ಇಂಪ್ರೆಸ್ ಕ್ಲಿಕ್ ಮಾಡಿ। ಫ್ರಮ್ ಟೆಂಪ್ಲೇಟ್ ಕ್ಲಿಕ್ ಮಾಡಿ। ರೆಕಮೆಂಡೇಷನ್ ಆಫ್ ಅ ಸ್ಟ್ರಾಟಜಿ ಸೆಲೆಕ್ಟ್ ಮಾಡಿ। ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ। ಸೆಲೆಕ್ಟ್ ಅ ಸ್ಲೈಡ್ ಡಿಸೈನ್ ಎಂಬ ಡ್ರಾಪ್ ಡೌನ್ ನಲ್ಲಿ ಪ್ರೆಸೆಂಟೇಷನ್ ಬ್ಯಾಕ್ ಗ್ರೌಂಡ್ಸ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಬ್ಲೂ ಬಾರ್ಡರ್ ಅನ್ನು ಸೆಲೆಕ್ಟ್ ಮಾಡಿ। ಸೆಲೆಕ್ಟ್ ಆನ್ ಔಟ್ಪುಟ್ ಮೀಡಿಯಂ ಫೀಲ್ಡ್ ನಲ್ಲಿ ಒರಿಜಿನಲ್ ಎಂದು ಸೆಲೆಕ್ಟ್ ಮಾಡಿ। ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ। ಇದು ಸ್ಲೈಡ್ ಟ್ರಾನ್ಸಿಷನ್ ಗಳನ್ನು ನಿರ್ಮಿಸುವ ಹೆಜ್ಜೆ। ಎಲ್ಲಾ ಆಯ್ಕೆಗಳನ್ನು ಹೇಗಿವೆಯೋ ಹಾಗೆಯೇ ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ। ವಾಟ್ ಈಸ್ ಯುವರ್ ನೇಮ್ ಎಂಬ ಫೀಲ್ಡ್ ನಲ್ಲಿ ನೀವು ನಿಮ್ಮ ಹೆಸರನ್ನು ಅಥವಾ ನಿಮ್ಮ ಸಂಸ್ಥೆಯ ಹೆಸರನ್ನು ಟೈಪ್ ಮಾಡಬಹುದು। ನಾನು A1 ಸರ್ವಿಸಸ್ ಎಂದು ಟೈಪ್ ಮಾಡುತ್ತೇನೆ। ವಾಟ್ ಈಸ್ ದ ಸಬ್ಜೆಕ್ಟ್ ಆಫ್ ಯುವರ್ ಪ್ರೆಸೆಂಟೇಷನ್ ಎಂಬ ಫೀಲ್ಡ್ ನಲ್ಲಿ ಬೆನಿಫಿಟ್ಸ್ ಆಫ್ ಓಪನ್ ಸೋರ್ಸ್ ಎಂದು ಟೈಪ್ ಮಾಡಿ। ನೆಕ್ಸ್ಟ್ ಕ್ಲಿಕ್ ಮಾಡಿ। ಈ ಹಂತವು ಪ್ರೆಸೆಂಟೇಷನ್ ಅನ್ನು ವಿವರಿಸುತ್ತದೆ। ಎಲ್ಲಾ ಆಯ್ಕೆಗಳನ್ನು ಡಿಫಾಲ್ಟ್ ಆಗಿ ಆಯ್ಕೆ ಮಾಡಲಾಗುತ್ತದೆ। ಏನೂ ಬದಲಾವಣೆ ಮಾಡಬೇಡಿ। ಅವು ಪ್ರೆಸೆಂಟೇಷನ್ ಗಾಗಿ ಇರುವ ಮಾದರಿ ಹೆಡಿಂಗ್ ಗಳು। ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ। ನೀವು ಈಗ LibreOffice Impress ನಲ್ಲಿ ನಿಮ್ಮ ಮೊದಲ ಪ್ರೆಸೆಂಟೇಷನ್ ಅನ್ನು ರಚಿಸಿದ್ದೀರಿ। ಈಗ ನಾವು ಪ್ರೆಸೆಂಟೇಷನ್ ಅನ್ನು ಸೇವ್ ಮಾಡೋದು ಹೇಗೆ ಎಂದು ನೋಡೋಣ। ಫೈಲ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಸೇವ್ ಕ್ಲಿಕ್ ಮಾಡಿ। ಸೇವ್ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ। ನಾವು ಸ್ಯಾಂಪಲ್ ಇಂಪ್ರೆಸ್ ಎಂದು ಫೈಲ್ ಅನ್ನು ಸೇವ್ ಮಾಡೋಣ ಮತ್ತು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ। ಗಮನಿಸಿ, ಇಂಪ್ರೆಸ್ ಓಪನ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಎಂಬುದು .odp ಎಂಬ ಎಕ್ಸ್ಟೆನ್ಷನ್ ನಲ್ಲಿ ಸೇವ್ ಆಗುತ್ತದೆ। ಈಗ ನಾವು ಫೈಲ್ ಅನ್ನು ಕ್ಲೋಸ್ ಮಾಡೋಣ। ಪ್ರೆಸೆಂಟೇಷನ್ ಅನ್ನು ಕ್ಲೋಸ್ ಮಾಡಲು ಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ। ಈಗ ನಾವು LibreOffice Impress ಪ್ರೆಸೆಂಟೇಷನ್ ಅನ್ನು Microsoft PowerPoint ಪ್ರೆಸೆಂಟೇಷನ್ ಗೆ ಹೇಗೆ ಸೇವ್ ಮಾಡುವುದು ಎಂದು ತಿಳಿಯೋಣ। ಈಗ ನಾವು ಪುನಃ ಫೈಲ್ ಮೇಲೆ ಮತ್ತು ಓಪನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಯಾಂಪಲ್ ಇಂಪ್ರೆಸ್ ಆಯ್ಕೆ ಮಾಡುವುದರ ಮೂಲಕ ಸ್ಯಾಂಪಲ್ ಇಂಪ್ರೆಸ್ ಪ್ರೆಸೆಂಟೇಷನ್ ಅನ್ನು ತೆರೆಯೋಣ।
ಡಿಫಾಲ್ಟ್ ಆಗಿ ಲಿಬ್ರೆ ಆಫೀಸ್ ಇಂಪ್ರೆಸ್ ಓಪನ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ನಲ್ಲಿ ಡಾಕ್ಯುಮೆಂಟ್ ಗಳನ್ನು ಸೇವ್ ಮಾಡುತ್ತದೆ ಪ್ರೆಸೆಂಟೇಷನ್ ಅನ್ನು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಗಿ ಸೇವ್ ಮಾಡಲು ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಸ್ ಬಟನ್ ಕ್ಲಿಕ್ ಮಾಡಿ ಫೈಲ್ ಟೈಪ್ ನಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಯ್ಕೆ ಮಾಡಿ ಫೈಲ್ ಸೇವ್ ಮಾಡಲು ಲೊಕೇಶನ್ ಅನ್ನು ಆಯ್ಕೆ ಮಾಡಿ ಸೇವ್ ಬಟನ್ ಕ್ಲಿಕ್ ಮಾಡಿ ಕೀಪ್ ಕರೆಂಟ್ ಫಾರ್ಮ್ಯಾಟ್ ಬಟನ್ ಕ್ಲಿಕ್ ಮಾಡಿ ಫೈಲ್ ಈಗ ಪಿಪಿಟಿ ಆಗಿ ಸೇವ್ ಆಗಿದೆ ಈಗ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಲೋಸ್ ಕ್ಲಿಕ್ ಮಾಡುವುದರ ಮೂಲಕ ಇದನ್ನು ಕ್ಲೋಸ್ ಮಾಡೋಣ ಮುಂದೆ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ನಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನು ಓಪನ್ ಮಾಡುವುದು ಹೇಗೆ ಎಂದು ನೋಡೋಣ ಇದಕ್ಕಾಗಿ ಫೈಲ್ ಕ್ಲಿಕ್ ಮಾಡಿ ನಂತರ ಓಪನ್ ನೀವು ತೆರೆಯಲು ಬಯಸುವ ಪಿಪಿಟಿ ಫೈಲ್ ಅನ್ನು ಬ್ರೌಸ್ ಮಾಡಿ ಫೈಲ್ ಆಯ್ಕೆ ಮಾಡಿ ಮತ್ತು ಓಪನ್ ಕ್ಲಿಕ್ ಮಾಡಿ ಕೊನೆಗೆ ನಾವು ಒಂದು ಲಿಬ್ರೆ ಆಫೀಸ್ ಇಂಪ್ರೆಸ್ ಪ್ರೆಸೆಂಟೇಷನ್ ಅನ್ನು ಪಿಡಿಎಫ್ ಫೈಲ್ ಆಗಿ ಹೇಗೆ ಎಕ್ಸ್ಪೋರ್ಟ್ ಮಾಡುವುದು ಎಂದು ಕಲಿಯೋಣ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಿಡಿಎಫ್ ಆಯ್ಕೆಯ ಡೈಲಾಗ್ ಬಾಕ್ಸ್ ನಲ್ಲಿ ಎಕ್ಸ್ಪೋರ್ಟ್ ಆಸ್ ಪಿಡಿಎಫ್ ಕ್ಲಿಕ್ ಮಾಡಿ ಈಗ ಎಲ್ಲಾ ಆಯ್ಕೆಗಳನ್ನು ಹಾಗೆಯೇ ಬಿಟ್ಟು ನಂತರ ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿ ಫೈಲ್ ನೇಮ್ ಫೀಲ್ಡ್ ನಲ್ಲಿ ಸ್ಯಾಂಪಲ್ ಇಂಪ್ರೆಸ್ ಎಂದು ಟೈಪ್ ಮಾಡಿ ಸೇವ್ ಇನ್ ಫೋಲ್ಡರ್ ಫೀಲ್ಡ್ ನಲ್ಲಿ ಫೈಲ್ ಅನ್ನು ಎಲ್ಲಿ ಸೇವ್ ಮಾಡಲು ಬಯಸುತ್ತೀರೋ ಆ ಲೊಕೇಶನ್ ಅನ್ನು ಆಯ್ಕೆ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಈಗ ಡೆಸ್ಕ್ಟಾಪ್ ಮೇಲೆ ಒಂದು ಪಿಡಿಎಫ್ ಫೈಲ್ ಆಗಿ ಸೇವ್ ಆಗಿದೆ ಈಗ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಟ್ಯುಟೋರಿಯಲ್ನ ಅಂತ್ಯಕ್ಕೆ ಬಂದಿದ್ದೇವೆ ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಲಿಬ್ರೆ ಆಫೀಸ್ ಇಂಪ್ರೆಸ್ನ ಪರಿಚಯ ಇಂಪ್ರೆಸ್ನಲ್ಲಿರುವ ವಿವಿಧ ಟೂಲ್ ಬಾರ್ಗಳು ಹೊಸ ಪ್ರೆಸೆಂಟೇಷನ್ ಅನ್ನು ಹೇಗೆ ರಚಿಸುವುದು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ಹೇಗೆ ಸೇವ್ ಮಾಡುವುದು ಎಂಎಸ್ ಪವರ್ ಪಾಯಿಂಟ್ ತೆರೆಯುವುದು ಹೇಗೆ ಮತ್ತು ಇಂಪ್ರೆಸ್ನಲ್ಲಿ ಪಿಡಿಎಫ್ ಡಾಕ್ಯುಮೆಂಟ್ ಅನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡುವುದು ಇತ್ಯಾದಿ ಮಾಡಬೇಕಾದ ಅಭ್ಯಾಸಗಳು ಹೊಸ ಡಾಕ್ಯುಮೆಂಟ್ ತೆರೆಯಿರಿ ಮೊದಲ ಸ್ಲೈಡ್ನಲ್ಲಿ ಕೆಲವು ಟೆಕ್ಸ್ಟ್ ಬರೆಯಿರಿ ಎಂಎಸ್ ಪವರ್ ಪಾಯಿಂಟ್ ಡಾಕ್ಯುಮೆಂಟ್ ಆಗಿ ಸೇವ್ ಮಾಡಿ ಮತ್ತು ಕ್ಲೋಸ್ ಮಾಡಿ ಈಗ ನಾವು ನೋಡಿರುವ ಫೈಲ್ ಅನ್ನು ಪುನಃ ತೆರೆಯಿರಿ ಕೆಳಗಿನ ಲಿಂಕ್ನಲ್ಲಿರುವ ವಿಡಿಯೋವನ್ನು ನೋಡಿ ಇದು ಸ್ಪೋಕನ್ ಟ್ಯುಟೋರಿಯಲ್ನ ಸಾರಾಂಶವನ್ನು ಹೇಳುತ್ತದೆ ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ನೋಡಿ ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣ ಪತ್ರವನ್ನು ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ಇಮೇಲ್ ಮೂಲಕ ಸಂಪರ್ಕಿಸಿ contact@spoken-tutorial.org ಈ ಪಾಠವು ಟಾಕ್ ಟು ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚ್ಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ ಈ ಪಾಠವು ದೇಸಿ ಕ್ರಿಯೂನಿಂದ ಅನುವಾದಿಸಲ್ಪಟ್ಟಿದ್ದು ಇದರ ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು